ಚಾಮರಾಜನಗರದಲ್ಲಿ ನಡೆದಂತಹ ಈ ದುರಂತ ಏನಿದೆ ಈ ದುರಂತ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಮರಿತಿಬೇಗೌಡ ವಿಧಾನ ಪರಿಷತ್ ಸದಸ್ಯರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮರಿತಿಬೇಗೌಡ ಅವರೇ ನಿಮಗೆ ಈಗಾಗಲೇ ಈ ಬಗ್ಗೆ ಮಾಹಿತಿ ಇರಬಹುದು ಚಾಮರಾಜನಗರದಲ್ಲಿ ನಡೆದಿರುವಂತಹ ದುರಂತ ಇಡೀ ರಾಜ್ಯದ ಜನರಿಗೆ ಆ ಜನರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ದುರಂತಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಇದೊಂದು ಮಹಾ ದುರಂತ ಇದೊಂದು ಮಹಾ ದುರಂತ ಘಟನೆ ಮೈಸೂರು ಜಿಲ್ಲಾಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ಒಂದು ಘಟನೆ ಸಂಭವಿಸಿದೆ ಬಹಳಷ್ಟು ಜನ ಅಸುನೀಗುವಂತ ವ್ಯವಸ್ಥೆ ಆಯ್ತು ಬಹಳ ಈಗ ನಾವು ನೋಡಬಹುದಾಗುತ್ತೆ ಕೇವಲ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ ಇದರ ನೈತಿಕ ಹೊಣೆಯನ್ನ ಅಥವಾ ಇದರ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳೋದಕ್ಕೆ ಸಿದ್ಧರಿಲ್ಲ ಒಂದ್ ಕಡೆ ಸರ್ಕಾರದವರು ಕೂಡ ಅವರ ಮೇಲೆ ಅಧಿಕಾರಿಗಳ ಮೇಲೆ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ದಾರೆ ಎಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂತ ನೆನ್ನೆ ಬೆಳಗ್ಗೆ ನನಗೆ ನೆನ್ನೆ ಬೆಳಗ್ಗೆ 7 ಗಂಟೆಗೆ ನನಗೊಂದು ದೂರವಾಣಿ ಬಂತು ಏನು ದೂರವಾಣಿ ಅಂತ ಹೇಳಿದ್ರೆ ಮೈಸೂರು ಜಿಲ್ಲಾಧಿಕಾರಿಗಳು ಆಕ್ಸಿಜನ್ ಅನ್ನ ಕೊಡ್ತಾ ಇಲ್ಲ ನಮಗೆ ಈ ವೆಹಿಕಲ್ ಬಂದಿದೆ ಚಾಮರಾಜನಗರದಿಂದ ದಿನನಿತ್ಯ ನಮಗೆ ಮೈಸೂರು ಡಿಸಿಯವರಿಂದ ಸರಬರಾಜ್ ಆಗ್ತಾ ಇತ್ತು ಸರ್ ಅಂತ ಹೇಳಿ ನನಗೆ ಒಂದು ದೂರವಾಣಿ ಬಂತು ಓಕೆ ಓಕೆ ಸುಮಾರು 7:50 ಸಮಯ ಬೆಳಗಿನ ಜಾವ ನಾನು ಕೂಡಲೇ ಎಲ್ಲಿ ಎಲ್ಲಿಂದ ನಿಮಗೆ ಯಾರು ಯಾರು ಕಾಲ್ ಮಾಡಿದ್ರು ನಿಮಗೆ ನಮಗೆ ಮೆಡಿಕಲ್ ಆಫೀಸರ್ ಒಬ್ಬರು ಫೋನ್ ಮಾಡಿದ್ರು ಚಾಮರಾಜನಗರದಿಂದ ಅಂದ್ರೆ ಹಾಸ್ಪಿಟಲ್ ಇಂದ ಹಾಸ್ಪಿಟಲ್ ಇಂದ ಒಬ್ರು ಮೆಡಿಕಲ್ ಆಫೀಸರ್ ನನಗೆ ಫೋನ್ ಮಾಡಿದ್ರು ಸರ್ 11 ಗಂಟೆ ಒಳಗಡೆ ಆಕ್ಸಿಜನ್ ಕೊಡ್ಲಿಲ್ಲ ಅಂದ್ರೆ ಬಹಳ ತೊಂದರೆ ಆಗ್ತದೆ ಜಿಲ್ಲಾ ಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ ಅಂತೇಳಿ ನಾನು ಆ ಕೂಡಲೇ ನಮ್ಮ ಸ್ಟೇಟ್ ನೋಡಲ್ ಆಫೀಸರ್ಗಳಿದ್ದಾರೆ ಇಬ್ರು ಗುಂಜಾಲ್ ಕೃಷ್ಣ ಅವರು ಮತ್ತೆ ಇನ್ನೊಬ್ರು ನಿತೀಶ್ ಅಂತೇಳಿ ಓಕೆ ಅವ್ರ ಇಬ್ರ ಜೊತೆಗೆ ನಾನು ಕೂಡಲೇ ಮಾತಾಡಿದೆ ನಾನು 9 ಗಂಟೆ ಸುಮಾರಿಗೆ ಮೈಸೂರಿಗೆ ಬಂದಿದೆ ನಿಮಗೆ ಬೆಳಿಗ್ಗೆ 5 ಗಂಟೆಗೆ ಮಾಹಿತಿ ಬರುತ್ತೆ ಆಕ್ಸಿಜನ್ ಕೊಡ್ತಾ ಇಲ್ಲ ಅಂತ ಕೊಡ್ತಾ ಇಲ್ಲ ಅಂತ ಹೇಳಿ ನನಗೆ 7:50 ಬರ್ತು ಮಾಹಿತಿ ಮತ್ತೆ ಅವರು ಜಿಲ್ಲಾ ಮಂತ್ರಿಗಳಿಗೂ ಮಾತಾಡಿದೀವಿ ನೂಡಲ್ ಆಫೀಸರ್ಗೂ ಮಾತಾಡಿದೀವಿ ಏನು ಆಗ್ತಾ ಇಲ್ಲ ಅಂತ ಹೇಳಿದ್ರು ನಾನು ಕೂಡಲೇ ನೂಡಲ್ ಆಫೀಸರ್ಗೆ ಮಾತಾಡಿದೆ ನೂಡಲ್ ಆಫೀಸರ್ ಕೂಡ ಮೈಸೂರು ಜಿಲ್ಲಾಧಿಕಾರಿಗಳು ಸಡನ್ ಆಗಿ ಈ ರೀತಿ ಮಾಡ್ಬಿಟ್ರೆ ಹೇಗೆ ಸರ್ ನಮ್ಮ ಆದೇಶನೇ ಅವ್ರು ಪಾಲಿಸ್ತಾ ಇಲ್ಲ ಇದ್ ಬಹಳ ತೊಂದರೆ ಆಗಿದೆ ನಾವು ಇದೇನಾದ್ರೂ ಮಾಡಿ ಬದಲಿ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ನಿಶ್ಚಿತ ಅವರು ನನಗೆ IAS ಅಧಿಕಾರಿಗಳು ದೂರವಾಣಿಯಿಂದಲೇ ಮಾತನಾಡಿದ್ರು ಮತ್ತೆ ಗುಂಜಾಲ್ ಕೃಷ್ಣ ಅವರು ಕೂಡ ಕೂಡಲೇ ತತ್ಕ್ಷಣ ನಮಗೆ ಗೊತ್ತಾಗಿದೆ ಈ ಬರ್ನಿಂಗ್ ಪ್ರಾಬ್ಲಮ್ ನಾವು ಈ ಸಮಸ್ಯೆಗೆ ಪರಿಹಾರ ಒದಗಿಸ್ತೀವಿ ಸರ್ ಎಲ್ಲಿಂದಾದ್ರೂ ಕೂಡ ಸಿಲಿಂಡರ್ ಒದಗಿಸುವ ವ್ಯವಸ್ಥೆ ಮಾಡಿಸ್ತೀನಿ ಅಂತ ಹೇಳಿ ಅವರು ಕೂಡ ಹೇಳಿದ್ರು ಆದ್ರೂ ಕೂಡ ಮತ್ತೆ ಸುರೇಶ್ ಕುಮಾರ್ ಅವರು ಜಿಲ್ಲಾ ಮಂತ್ರಿಗಳು ಕೂಡ ನನಗೆ ದೂರವಾಣಿ ಸಿಕ್ಕಿದ್ರು ಸುಮಾರು 10 ಗಂಟೆ ಸಮಯಕ್ಕೆ